Hi everyone, welcome back to Time for Greatness Canada. Health expert ada Sean Stevenson yen helidare andre aarogyavagi irodakke aahara vyayama eshtu avashyakate ideyo nidrenu kuda ashte agatya ide anta heltare. Nimage eshte aayasa adru nimmanna matte reboost madode ಈ ನಿದ್ರೆ ನಮ್ಮ ದೇಹ ನಮ್ಮ ಮೆದುಳಿಗೆ ಎಷ್ಟೇ ಆಯಾಸ ಆದರೂ ಕಂಟ್ರೋಲ್ ಮಾಡಬಹುದು ಆದರೆ ಈ ನಿದ್ರೆನ ಕಂಟ್ರೋಲ್ ಮಾಡೋದು ಕಷ್ಟ ಅಂತಾನೆ ಹೇಳಬಹುದು ನಿದ್ರೆಯಲ್ಲಿ ಎಷ್ಟೋ ಶಕ್ತಿ ಇದೆ ಆ ಶಕ್ತಿ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು ಹಾಗಾದ್ರೆ ಸ್ಲೀಪ್ ಫೌಂಡೇಶನ್ ಹೇಳಿರೋ ಒಂದು ಅಧ್ಯಯನದ ಪ್ರಕಾರ ದೇಹಕ್ಕೆ ಬೇಕಾಗಿರೋ ನಿದ್ರೆ ಕೊಡೋದ್ರಿಂದ ಗುಡ್ ಮೂಡ್ ಗುಡ್ ಹೆಲ್ತ್ ಗುಡ್ ಎನರ್ಜಿ ಮತ್ತೆ ಪ್ರೊಡಕ್ಟಿವಿಟಿ ಫೋಕಸ್ ಜೊತೆಗೆ ನೆಕ್ಸ್ಟ್ ಡೇ ಎಲ್ಲ ನಿರಾಯಾಸವಾಗಿ ವರ್ಕ್ ಮಾಡಬಹುದು ಅಂತ ಗೊತ್ತಾಗಿದೆ ಇದೆಲ್ಲಾನು ನೀವು ಎಷ್ಟು ಕ್ವಾಲಿಟಿ ಸ್ಲೀಪ್ ಮಾಡಿದಿರಾ ಹೇಗೆ ನಿದ್ರೆ ಮಾಡಿದಿರಾ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರಾಂಟಿಯರ್ಸ್ ಆಫ್ ನ್ಯೂರಾಲಜಿ ಪ್ರಕಾರ ತುಂಬಾ ಚೆನ್ನಾಗಿ ನಿದ್ರೆ ಮಾಡೋರ ಜೊತೆ ಕಂಪೇರ್ ಮಾಡಿದ್ರೆ ಕಡಿಮೆ ನಿದ್ರೆ ಮಾಡೋ ವ್ಯಕ್ತಿಗಳು ತುಂಬಾ ವೀಕ್ ಆಗಿ ಇರ್ತಾರೆ ಅಂತ ಗೊತ್ತಾಗಿದೆ ಸ್ವಲ್ಪ ದಿನದವರೆಗೂ ಪ್ರತಿದಿನ 7 ಗಂಟೆಗಿಂತ ಜಾಸ್ತಿ ಟೈಮ್ ನಿದ್ರೆ ಮಾಡಿದ್ರೆ ಆ ನಂತರ ನೀವೆಷ್ಟು ಆಕ್ಟಿವ್ ಆಗಿ ಇರ್ತೀರಾ ಅಂತ ನಿಮಗೆ ಗೊತ್ತಾ ನೀವು ನಿದ್ರೆ ಇಲ್ಲದಿದ್ದ ಹಾಗೆ 24 ಗಂಟೆ ಕೆಲಸ ಮಾಡೋದ್ರಿಂದ ತುಂಬಾ ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡಬೇಕಾಗುತ್ತೆ ನಿಮ್ಮಲ್ಲಿರೋ ದೈಹಿಕ ಶಕ್ತಿ ಜ್ಞಾಪಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಇದರ ಜೊತೆ ಮಾನಸಿಕವಾಗಿ ಎಷ್ಟೋ ವೀಕ್ ಆಗ್ತಿರೆ ನಾವು ನಿದ್ರೆ ಮಾಡೋ ಪೊಸಿಷನ್ ಮೇಲೆ ನಮ್ಮ ಸ್ಲೀಪ್ ಕ್ವಾಲಿಟಿಯೂ ಇರುತ್ತೆ ನೀವು ಎಡಗಡೆ ನಿದ್ರೆ ಮಾಡ್ತಿರೋ ಅಥವಾ ಬಲಗಡೆ ನಿದ್ರೆ ಮಾಡ್ತಿರೋ ಬೋರಲ್ ಆಗಿ ಮಲ್ಕೊಂತಿರೋ ಅಥವಾ ಸ್ಟ್ರೈಟ್ ಆಗಿ ಮಲ್ಕೊಂತಿರೋ ಹೇಗೆ ಮಲ್ಕೊಂಡ್ರೆ ಒಳ್ಳೆಯದು ಅನ್ನೋ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂತ ಅನ್ಕೊಂತಿದ್ದೀರಾ ಹಾಗಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಿದ್ದ ಹಾಗೆ ಕೊನೆಯವರೆಗೂ ನೋಡಿ ಸೋ ಲೆಟ್ಸ್ ಬಿಗಿನ್ Number 1 what is sleep and why it is important nidre madodrinda relax yake agutte anta nimge gotta namma medulu prati 90 nimishakke mooru tara nidre madutte adu yava tara andre deep sleep light sleep and rem sleep modalane adu deep sleep ಪೋಸ್ಟ್ ಆಫೀಸ್ ನಲ್ಲಿ ಲೆಟರ್ಸ್ ನೆಲ್ಲ ತಗೊಂಡು ಹೋಗಿ ಯಾರಿಗೆ ಬಂದಿರೋ ಲೆಟರ್ಸ್ ನ ಅವರಿಗೆ ತಲುಪಿಸ್ತಾರಲ್ವಾ ಅದೇ ರೀತಿ ಡೈಲಿ ನಾವು ಮಾಡಿರೋ ಕೆಲಸಗಳಲ್ಲಿ ಇಂಪಾರ್ಟೆಂಟ್ ಆಗಿರೋದನ್ನ ಟೆಂಪರರಿಯಾಗಿ ಸ್ಟೋರ್ ಮಾಡ್ಕೊಳ್ಳೋ ಪ್ರೊಸೆಸ್ ನಡೆಯುತ್ತೆ ಈ ಟೆಂಪರರಿ ಸ್ಟೋರೇಜ್ ನಿಂದ ಪರ್ಮನೆಂಟ್ ಸ್ಟೋರೇಜ್ ನಲ್ಲಿ ಸ್ಟೋರ್ ಆಗೋದಕ್ಕೆ ಈ ಡೀಪ್ ಸ್ಲೀಪ್ ಹೆಲ್ಪ್ ಮಾಡುತ್ತೆ ಒಂದು ಸಲ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮಗೇನಾದ್ರೂ ಸರಿಯಾಗಿ ನಿದ್ದೆ ಆಗಿಲ್ಲ ಅಂದ್ರೆ ನಿಮ್ಮ ಇಂಪಾರ್ಟೆಂಟ್ ವರ್ಕ್ಸ್ ನ ಹೇಗೆ ನೆನಪಿಟ್ಕೊಳ್ಳಕ್ಕಾಗುತ್ತೆ ಅದೇ ತರ ಈ ಡೀಪ್ ಸ್ಲೀಪ್ ನಿಂದ ದೇಹಕ್ಕಾಗಿರೋ ಪೇನ್ ಕೂಡ ಕಡಿಮೆ ಆಗುತ್ತೆ ಮಾನಸಿಕ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರೋರಿಗೂ ಕೂಡ ಈ ಡೀಪ್ ಸ್ಲೀಪ್ ನ ರೆಕಮೆಂಡ್ ಮಾಡ್ತಾರೆ ಲೈಟ್ ಸ್ಲೀಪ್ ಪ್ರತಿ ವಿಷಯಾನು ಹಿಪೋ ಕ್ಯಾಂಪಸ್ ನಲ್ಲಿ ಸ್ಟೋರ್ ಆಗುತ್ತೆ ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು ಡೀಪ್ ಸ್ಲೀಪ್ ನಿಂದ ನಡೆಯುತ್ತೆ ಸ್ಟೋರ್ ಆಗಿರೋ ವಿಷಯಗಳಲ್ಲಿ ಬಿಟ್ಟು ಹೋಗಿರೋ ವಿಷಯಗಳು ಈ ಸ್ಲೀಪ್ ನಿಂದ ಕ್ಲಿಯರ್ ಆಗ್ತವೆ ನೀವು ದಿನಕ್ಕೆ 8 ಗಂಟೆಗಿಂತ ಕಡಿಮೆ ನಿದ್ರೆ ಮಾಡಿದ್ರೆ ನೀವು ಜಾಸ್ತಿ ವಿಷಯನ ನೆನಪಿಟ್ಕೊಳ್ಳೋಕೆ ತುಂಬಾ ಕಷ್ಟಪಡಬೇಕಾಗುತ್ತೆ ನೀವು ಡೀಪ್ ಸ್ಲೀಪ್ ನಿಂದ ಅಲ್ಲದೇನೆ ಲೈಟ್ ಸ್ಲೀಪ್ ನಲ್ಲಿ ತುಂಬಾ ನಿದ್ರೆ ಮಾಡೋದ್ರಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ಕೊಂಡಿರೋ ಟೈಮ್ಗೆ ಏಳೋಕಾಗ್ದೆ ಹೋಗ್ಬೋದು ನೀವು ನಿದ್ರೆ ಮಾಡೋಕು ಮುಂಚೆ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರಿಂದನೂ ನಿಮಗೆ ಡೀಪ್ ಸ್ಲೀಪ್ ಬರೋದಿಲ್ಲ ರೆಮ್ ಸ್ಲೀಪ್ ರೆಮ್ ಸ್ಲೀಪ್ ಮೀನ್ಸ್ ರಾಪಿಡ್ ಐ ಮೂವ್ಮೆಂಟ್ ಈ ಸ್ಲೀಪ್ ನಲ್ಲಿ ನಮ್ಮ ಕಣ್ಣು ಆ ಕಡೆ ಈ ಕಡೆ ಮೂವ್ ಆಗ್ತಿರುತ್ತೆ ನಮ್ಮ ದೇಹನ ಕೂಡ ನಾವು ಮೂವ್ ಮಾಡೋಕ್ಕಾಗಲ್ಲ ಡೀಪ್ ಸ್ಲೀಪ್ ನಲ್ಲಿ ವಿಷಯಗಳನ್ನೆಲ್ಲ ಸ್ಟೋರ್ ಮಾಡಿದ್ರೆ ಈ ರೆಮ್ ಸ್ಲೀಪ್ ನಲ್ಲಿ ಮಾತ್ರ ಸ್ಟೋರ್ ಆಗಿರೋದನ್ನ ಸ್ಟಡಿ ಮಾಡುತ್ತೆ ಸ್ಟಡಿ ಮಾಡಿ ಏನಾದರೂ ಚೇಂಜಸ್ ಇದ್ರೆ ಅದನ್ನ ಸರಿ ಮಾಡುತ್ತೆ ಈ ಸ್ಲೀಪ್ ನಲ್ಲಿ ಕ್ರಿಯೇಟಿವ್ ಆಗಿರೋ ಆಲೋಚನೆಗಳು ಅನ್ಲಾಕ್ ಆಗ್ತಿರ್ತವೆ ನಿಮ್ಮ ಹೆಲ್ತ್ ನಿಮ್ಮ ಬ್ರೈನ್ ನಿಮ್ಮ ಪ್ರೊಡಕ್ಟಿವಿಟಿ ನಿಮ್ಮ ಮೂಡ್ ಚೆನ್ನಾಗಿರ್ಬೇಕಂದ್ರೆ ದಿನಕ್ಕೆ ಕನಿಷ್ಠ ಅಂದ್ರೂ 7-9 ಗಂಟೆ ನಿದ್ರೆ ಮಾಡೋದು ತುಂಬಾ ಒಳ್ಳೆಯದು ನಂಬರ್ 2 ಟಿಪ್ಸ್ ಫಾರ್ ಬೆಟರ್ ಸ್ಲೀಪ್ ನೀವು ನಿಮ್ಮ ಬಲಬದಿಗೆ ಮಲ್ಕೊಳ್ಳೋದಕ್ಕಿಂತ ಎಡಗಡೆಗೆ ಮಲ್ಕೊಳ್ಳೋದು ತುಂಬಾ ಒಳ್ಳೆಯದು
ಏಕೆಂದ್ರೆ ನಮ್ಮ ಹೊಟ್ಟೆಲಿ ಆಸಿಡ್ಸ್ ರಿಲೀಸ್ ಆಗ್ತಿರ್ತವೆ. ಬಲಗಡೆ ಮಲ್ಕೊಳ್ಳೋದ್ರಿಂದ ನಿಮಗೆ ನಿದ್ರೆ ಸರಿಯಾಗಿ ಬರಲ್ಲ, ಎಡಗಡೆ ಮಲ್ಕೊಳ್ಳೋದ್ರಿಂದ ಎದೆ ಉರಿ ಅಸಿಡಿಟಿ ಬರದ ಹಾಗೆ ಇರುತ್ತೆ. ಫ್ರೆಂಡ್ಸ್, ನಾವು ಸರಿಯಾಗಿರೋ ಪೊಸಿಷನ್ ಅಲ್ಲಿ ಮಲ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದ ಪ್ರತಿ ಮಾರನೇ ದಿನ ದೈಹಿಕವಾಗಿ ಶ್ರಮ ಇಲ್ಲದಿದ್ದ ಹಾಗೆ ನೆಮ್ಮದಿಯಿಂದ ನಿದ್ರೆ ಮಾಡಬಹುದು. ಬೋರ್ಲಾಗಿ ಮಲ್ಕೊಳ್ಳೋದು ಒಳ್ಳೆಯದೇ, ಮೇಲೆ ನೋಡ್ತಿರೋ ತರ ಮಲ್ಕೊಳ್ಳೋದು ಒಳ್ಳೆಯದೇ. ಲೆಫ್ಟ್ ಸೈಡ್ ಮಲ್ಕೊಳ್ಳೋದು ಒಳ್ಳೆಯದು, ಆದ್ರೆ ರೈಟ್ ಸೈಡ್ ಮಲ್ಕೊಳ್ಳೋದು ಒಳ್ಳೆಯದಲ್ಲ. ನಂಬರ್ 3, ಕ್ರಿಯೇಟ್ ಅ ಸ್ಲೀಪ್ ಸೆಂಚುರಿ. ಅಡಿಗೆ ಮನೆ ಅಂದ್ರೆ ಊಟ ಮಾಡೋದಕ್ಕೆ ಮಾತ್ರ ಅಂತ ನಿಮ್ಮ ಬ್ರೈನ್ಗೆ ನೆನಪಾಗುತ್ತೆ. ಮೊಬೈಲ್ ಅಂದ್ರೆ ಯೂಸ್ ಮಾಡಬೇಕು ಅಂತ ನೆನಪಾಗುತ್ತೆ. ಅದೇ ರೀತಿ ಬೆಡ್ ಅಂದ್ರೆ ನಿದ್ರೆ ಮಾಡೋದಕ್ಕೆ ಮಾತ್ರ ಅಂತ ನೆನಪಿಗೆ ಬರಬೇಕು. ಒಂದು ವೇಳೆ ನೀವು ಮೊಬೈಲ್ ತಗೊಂಡು ಬೆಡ್ ಹತ್ತಿದ್ರೆ ನಿಮಗೆ ನಿದ್ರೆ ಮಾಡಬೇಕು ಅನ್ನೋ ಆಲೋಚನೆ ಬೇಗ ಬರಲ್ಲ. ಅದಕ್ಕಾಗಿ ಸಾಧ್ಯ ಆದಷ್ಟು ನಿದ್ರೆ ಮಾಡೋಕ್ಕೂ ಮುಂಚೆ ಮೊಬೈಲ್ ಬಳಸೋದನ್ನ ಕಡಿಮೆ ಮಾಡಿ. ತುಂಬಾ ಜನ ಬೆಡ್ ಮೇಲೆ ಊಟ ಮಾಡ್ತಾರೆ, ಬೆಡ್ ಮೇಲೆ ಓದ್ತಿರ್ತಾರೆ, ಬೆಡ್ ಮೇಲೆ ಮೊಬೈಲ್ ನ ಯೂಸ್ ಮಾಡ್ತಿರ್ತಾರೆ. ಹೀಗೆ ಎಲ್ಲಾ ಕೆಲಸನು ಬೆಡ್ ಮೇಲೆ ಮಾಡೋದ್ರಿಂದ ಬೆಡ್ ನೋಡಿದ ತಕ್ಷಣ ನಿದ್ದೆಗಿಂತ ನೀವು ಮಾಡೋ ಕೆಲಸಗಳೇ ಜಾಸ್ತಿ ನೆನಪಿಗೆ ಬಂದು ಕನ್ಫ್ಯೂಸ್ ಆಗಿ ಲೇಟ್ ಆಗಿ ನಿದ್ದೆ ಬರುತ್ತೆ. ಸನ್ಲೈಟ್, ಸೂರ್ಯ ಬರೋದ್ರಿಂದ ಬೆಳಕಾಗತ್ತೆ, ಚಂದ್ರ ಬರೋದ್ರಿಂದ ರಾತ್ರಿ ಆಗತ್ತೆ. ಈ ಆಗುಹೋಗುಗಳ ಮೇಲೆ ನಮ್ಮ ನಿದ್ರೆ ಕೂಡ ಡಿಪೆಂಡ್ ಆಗಿರುತ್ತೆ. ನಿಮಗೆ ಗೊತ್ತಾ, ಸೂರ್ಯನ ರಶ್ಮಿಯಿಂದ ನಮಗೆ ಎಷ್ಟೋ ಲಾಭ ಇದಾವೆ. ಜಸ್ಟ್ 30 ಮಿನಿಟ್ ಸೂರ್ಯನ ಕಿರಣಗಳನ್ನ ನಮ್ಮ ಮೇಲೆ ಬೀಳಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ನಿದ್ರೆ ಮಾಡಬಹುದು. ನಂಬರ್ 4, ಅವಾಯ್ಡ್ ಸ್ಕ್ರೀನ್ ಬಿಫೋರ್ ಬೆಡ್ ಟೈಮ್. ಕನಿಷ್ಠ ಅಂದ್ರು ನೀವು ನಿದ್ದೆ ಹೋಗೋ 30 ನಿಮಿಷ ಮುಂಚೆನಾದ್ರೂ ಮೊಬೈಲ್ ಫೋನ್ ಯೂಸ್ ಮಾಡೋದನ್ನ ನಿಲ್ಸಿ. ಚಿಕ್ಕವರಿಂದ ದೊಡ್ಡವರವರೆಗೂ ಮೊಬೈಲ್ ಯೂಸ್ ಮಾಡೋದು ತುಂಬಾ ಜಾಸ್ತಿ ಆಗೋಗಿದೆ. ಇದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಹೀಗೆ ಯೂಸ್ ಮಾಡೋದ್ರಿಂದ ನಿಮ್ಮ ನಿದ್ರೆ ಹಾಳೋಗೋದಲ್ದೆ ನಿಮ್ಮ ಕಣ್ಣಿಗೂ ಕೂಡ ಸ್ಟ್ರೈನ್ ಆಗತ್ತೆ. ಸೆಲ್ಫೋನ್, ಲ್ಯಾಪ್ಟಾಪ್ ಇವುಗಳಿಂದ ಬ್ಲೂ ರೇಸ್ ಬರ್ತಿರ್ತವೆ. ಈ ರೇಸ್ ಇನ್ನು ನಿದ್ರೆ ಹೋಗೋದಕ್ಕೆ ಟೈಮ್ ಇದೆ ಅಂತ ಮನಸ್ಸಿಗೆ ಹೇಳೋದ್ರಿಂದ ನಿದ್ರೆ ಬೇಗ ಬರೋದಿಲ್ಲ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬಿ ಹ್ಯಾಪಿ, ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.